ರಾಜ್ಯದ ಆಡಳಿತದ ವಿಚಾರದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಈಗ A1 ಆಗಿದ್ದಾರೆ. ನಂಬರ್ ಒನ್ಗೂ A1ಗೂ ವ್ಯತ್ಯಾಸ ಇದೆ. ನಂಬರ್ ಒನ್ ಅನ್ನುವಂಥದ್ದು ಮೊದಲ ಶ್ರೇಯಾಂಕ, ಆದರೆ A1 ಅನ್ನುವಂಥದ್ದು ಆರೋಪಿಯಲ್ಲಿ ನಂಬರ್ ಒನ್ ಅನ್ನುವಂತಹ ವಿಚಾರ ಆಗುತ್ತೆ. ಇಲ್ಲೀಗ ಸಿದ್ದರಾಮಯ್ಯ ಅವ್ರನ್ನ A1 ಅಂತೇಳಿ FIR ನಲ್ಲಿ ಹೆಸರಿಸಲಾಗಿದೆ. ರಾಜ್ಯದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರುವಂತಹ ಕರ್ನಾಟಕದ ಮುಖ್ಯಮಂತ್ರಿ ವಿರುದ್ಧ ಈಗ FIR ದಾಖಲಾಗಿದೆ. ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಎದುರಾಗಿರುವಂಥದ್ದು ಕೋರ್ಟ್ ತೀರ್ಪು ಬೆನ್ನಲ್ಲೇ ಈಗ ಮೈಸೂರು ಲೋಕಾಯುಕ್ತದಲ್ಲಿ FIR ದಾಖಲಾಗಿದೆ. A1 ಸಿದ್ದರಾಮಯ್ಯ, ಪತ್ನಿ ಪಾರ್ವತಿ ಅವರು A2. ಹೀಗಂತ ಈಗಾಗಲೇ FIR ನಲ್ಲೂ ಕೂಡ ಹೆಸರಿಸಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತಹ ಬಹಳಷ್ಟು ಡೀಟೇಲ್ಸ್ ಅನ್ನು ನಿಮಗೆ ನೀಡಲೇಬೇಕು. ಯಾಕಂದ್ರೆ ಈಗ A1 ಸಿದ್ದರಾಮಯ್ಯ ಆಗಿದ್ದಾರೆ. A1 ಸಿದ್ದರಾಮಯ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಅಂಶಗಳಿದ್ದಾವೆ ಅನ್ನುವಂಥದ್ದನ್ನ ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ಇಲ್ಲಿರುವಂಥದ್ದು ಸಿದ್ದರಾಮಯ್ಯನವರು ಈಗ A1 ಅಂತ ಅವ್ರನ್ನ ಹೆಸರಿಸಲಾಗಿದೆ. ಈ A1 ಆಗಿರೋ ಕಾರಣದಿಂದಾಗಿ ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ಪ್ರಕರಣದ ತನಿಖೆ ಬಹಳ ಮುಖ್ಯವಾದಂಥ ಅಂಶ ಇರುವಂಥದ್ದೇ ಸಿದ್ದರಾಮಯ್ಯನವರು ಆಗ್ತಾರೆ. ಮೂಡಾ ಕೇಸ್ನಲ್ಲಿ CM ಸಿದ್ದರಾಮಯ್ಯನವರು ಈಗ FIR ದಾಖಲಾಗಿದೆ. A1 ಸ್ಥಾನದಲ್ಲಿರುವಂತಹ ಸಿದ್ದರಾಮಯ್ಯನವ್ರನ್ನ ವಿಚಾರಣೆ ನಡೆಸಲೇಬೇಕಾಗತ್ತೆ. ಯಾಕಂದ್ರೆ ಇಡೀ ಪ್ರಕರಣಕ್ಕೆ ಅವರನ್ನೇ ಆರೋಪಿ ನಂಬರ್ ಒನ್ ಅಂತೇಳಿ ಹೆಸರಿಸಿದಾಗ ಅವರೇ ಈಗ ಬಹಳ ಪ್ರಮುಖ ಆರೋಪಿ ಆಗ್ತಾರೆ, ಮತ್ತು ಅವರ ವಿರುದ್ಧ ತನಿಖೆ ಆಗಲೇಬೇಕಾಗತ್ತೆ. ಅವರನ್ನ ವಿಚಾರಣೆ ನಡೆಸಬೇಕಾಗತ್ತೆ ಲೋಕಾಯುಕ್ತ SP ಅವರು. ಇದು ಬಹಳ ಮುಖ್ಯವಾಗಿರುವಂತಹ ಅಂಶ ಇಲ್ಲಿ. ಹಾಗೆಯೇ ಸಿದ್ದರಾಮಯ್ಯನವರು A1 ಆರೋಪಿ ಅಂತ ಹೆಸರಿಸಿ ಈಗಾಗಲೇ ಮೈಸೂರು ಲೋಕಾಯುಕ್ತದಲ್ಲಿ ಸಿದ್ದರಾಮಯ್ಯ ವಿರುದ್ಧ FIR ದಾಖಲಾಗಿದೆ. ಮುಖ್ಯಮಂತ್ರಿ ಅವರಿಗೆ ಗೊತ್ತಿತ್ತು ಇವತ್ತು ನನ್ನ ವಿರುದ್ಧ FIR ದಾಖಲಾಗುತ್ತೆ ಅನ್ನೋದು ಮುಖ್ಯಮಂತ್ರಿಗಳಿಗೂ ಕೂಡ ಗೊತ್ತಿತ್ತು. ಯಾಕಂದ್ರೆ ಕೋರ್ಟ್ ಆಲ್ರೆಡಿ ಆದೇಶವನ್ನು ಹೊರಡಿಸಿದೆ ನಿನ್ನೆ ಒಂದು ದಿವಸ. ಅದಾದ ನಂತರ ಇವತ್ತು FIR ದಾಖಲಾಗುತ್ತೆ ಅನ್ನುವಂಥ ನಿರೀಕ್ಷೆಯನ್ನು ಮುಖ್ಯಮಂತ್ರಿಯವರು ಕೂಡ ಹೊಂದಿದ್ರು. ಇದೇ ಕಾರಣದಿಂದಲೂ ಏನೋ ಅನ್ನುವಂಥ ರೀತಿಯಲ್ಲಿನೇ ಇವತ್ತು ಮೈಸೂರಿಗೆ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ KDP ಸಭೆಯನ್ನು ನಡೆಸಿದ್ದಾರೆ. ಅಷ್ಟೇ ಅಲ್ಲದೇ 2 ದಿವಸಗಳ ಕಾಲ ಮೈಸೂರಿನಲ್ಲಿ ಇರಬೇಕು ಅನ್ನೋ ತೀರ್ಮಾನಕ್ಕೂ ಕೂಡ ಬಂದಿದ್ದಾರೆ ಮುಖ್ಯಮಂತ್ರಿಯವರು. ಹೀಗಾಗಿ ಮೈಸೂರು ಲೋಕಾಯುಕ್ತದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ FIR ದಾಖಲಾಗಿದೆ. ಈಗ ಇಲ್ಲಿ ಕೇಸ್ ನಂಬರ್ 11/2024 ಇದು ಅವರ ವಿರುದ್ಧ ದಾಖಲಾಗಿರುವಂತಹ ಕೇಸ್ನ ನಂಬರ್. FIR ದಾಖಲಾಗಿರುವಂತಹದರ ನಂಬರ್ 11/2024. ಲೋಕಾಯುಕ್ತ SP ಉದೇಶ್ ಅವರು FIR ಅನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಉದೇಶ್ ಇತ್ತೀಚೆಗಷ್ಟೇ ಲೋಕಾಯುಕ್ತದ SP ಆಗಿ ಅಧಿಕಾರವನ್ನು ಸ್ವೀಕರಿಸಿದಂಥವರು. ಆಗಸ್ಟ್ ತಿಂಗಳಲ್ಲಿ, ಕಳೆದ ತಿಂಗಳಲ್ಲಿ ಅಷ್ಟೇ ಅವರು ಲೋಕಾಯುಕ್ತದ SP ಆಗಿ ಅಧಿಕಾರವನ್ನು ಸ್ವೀಕರಿಸಿದರು. ಈಗ FIR ಅನ್ನು ದಾಖಲಿಸಿದ್ದಾರೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ. ಸಿದ್ದರಾಮಯ್ಯನವ್ರನ್ನ A1 ಅಂತೇಳಿ ಹೆಸರಿಸಲಾಗಿದೆ. ಯಾಕಂದರೆ ಇಲ್ಲಿ ಮುಖ್ಯಮಂತ್ರಿಯೇ A1, ಅದರಲ್ಲಿ ಅವರ ವಿಳಾಸವನ್ನು ಕೊಡುವಂಥ ಸಂದರ್ಭದಲ್ಲೂ ಕೂಡ ಆನರೇಬಲ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಕರ್ನಾಟಕದ ಗೌರವಾನ್ವಿತ ಮುಖ್ಯಮಂತ್ರಿಗಳು, ಅವರ ವಿರುದ್ಧ A1 ಅಂತ ಅವ್ರನ್ನ ಹೆಸರಿಸಲಾಗಿದೆ. ಇನ್ನು A2 ಇರುವಂಥದ್ದು ಮುಖ್ಯಮಂತ್ರಿಯವರ ಧರ್ಮಪತ್ನಿ BN ಪಾರ್ವತಿಯವರು. BN ಪಾರ್ವತಿಯವರನ್ನ ಇಲ್ಲಿ A2 ಅಂತ ಹೆಸರಿಸಲಾಗಿದೆ. ಅಷ್ಟೇ ಅಲ್ಲದೆ ಮುಖ್ಯಮಂತ್ರಿಯವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಯವ್ರನ್ನ ಈಗ A3 ಅಂತ ಪ್ರಕರಣದಲ್ಲಿ ಆರೋಪಿ ನಂಬರ್ 3 A3 ಮುಖ್ಯಮಂತ್ರಿಯವರ ಬಾಮೈದ. ಹಾಗೆಯೇ A4 ಭೂಮಿ ಮಾರಾಟ ಮಾಡಿದ್ದವರು, ಅಂದರೆ ಯಾರ ಹೆಸರಿನಲ್ಲಿ ಡಿನೋಟಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಸಿದ್ರಲ್ಲ ಮುಖ್ಯಮಂತ್ರಿಯವರ ಬಾಮೈದಂಗೆ ಜಮೀನನ್ನು ಮಾರಾಟ ಮಾಡಿರುವಂತಹ ದೇವರಾಜು ಅವರನ್ನ, ಭೂಮಿ ಮಾರಾಟ ಮಾಡಿದಂತಹ ದೇವರಾಜು ಅವರು A4 ಆಗಿದ್ದಾರೆ. ಸಿದ್ದರಾಮಯ್ಯನವರಿಗೆ ಆ ಒಂದು ಜಮೀನು ಬಂದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸಿದ್ದರಾಮಯ್ಯನವರಿಗೆ ಅಂದರೆ ಸಿದ್ದರಾಮಯ್ಯನವರ ಪತ್ನಿಯವರಿಗೆ ಬಂದಿರುವಂತಹ ಜಮೀನು ಇದು ಅಂತ ಹೇಳಿ ದೇವರಾಜು ಅವ್ರನ್ನ, ಭೂಮಿ ಮಾರಾಟ ಮಾಡಿದಂತಹ ದೇವರಾಜು ಅವ್ರನ್ನ A4 ಹೆಸರಿಸಲಾಗಿದೆ. ಇನ್ನು A5 ಇತರರು, ಅಂದರೆ ಇದರಲ್ಲಿ ಬಹುತೇಕ ಯಾರು ಈ ಒಂದು ಸ್ಕ್ಯಾಮ್ಗೆ ಸಂಬಂಧಪಟ್ಟಂತೆ ಅಥವಾ ಈ ಒಂದು ಸೈಟ್ ಹಂಚಿಕೆಗೆ ಸಂಬಂಧಪಟ್ಟಂತೆ ಇತರೆ ಯಾರ್ಯಾರು ವ್ಯಕ್ತಿಗಳಿದ್ದಾರೋ ಅವರುಗಳನ್ನು A5 ಅನ್ನೋದರಲ್ಲಿ ಹೆಸರಿಸಲಾಗಿದೆ. ಬಹುತೇಕ ಇದು ಮೂಡಾದ ಅಧಿಕಾರಿಗಳು ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ. ಹೀಗಾಗಿ A1 ನಿಂದ A4 ತನಕ ಈಗಾಗಲೇ ಹೆಸರಿಸಿರುವಂಥದ್ದು ಸಿದ್ದರಾಮಯ್ಯ, ಪಾರ್ವತಿ, ಮಲ್ಲಿಕಾರ್ಜುನ ಸ್ವಾಮಿ, ನಂತರ ದೇವರಾಜು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೂರುದಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರು ಮಾತನಾಡಿದ್ದಾರೆ. FIR ದಾಖಲಾದ ನಂತರ ಅವರು ಏನು ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ ಸರ್. ಇವತ್ತು ಸರ್ ಅವರು FIR ದಾಖಲು ಮಾಡದೆ ಭಾಳ ನಾಟಕಗಳನ್ನು ಆಡ್ತಿದ್ರು. ನಾನು ಹೀಗಾಗಿ ಇವತ್ತು ಬೆಳಗ್ಗೆ ಮಾಧ್ಯಮದ ಮುಂದೆ ಸ್ವಲ್ಪ ತೀವ್ರ ಇದಾಗಿ ಮಾತಾಡಿದೆ. ಸೊ ಬಹುಶಃ ಈ ಕಾರಣದಿಂದ ಮೇಲಧಿಕಾರಿಗಳಿಂದ ಅವ್ರಿಗೆ ಒತ್ತಡ ಬಂದಿರಬೇಕು. ಸೊ ಈ ಕಾರಣದಿಂದ ಈಗ FIR ದಾಖಲು ಮಾಡಿದರೆ ಸೊ ನಮ್ಮ ಹೋರಾಟಕ್ಕೆ ಮತ್ತೊಂದು ಜಯ ಸಿಕ್ಕಂತಾಗಿದೆ. ಖಂಡಿತವಲ್ಲ ಸರ್, ಸಮಾಧಾನ. ಈಗ
ನಮ್ಮ ಪ್ರಾಮಾಣಿಕವಾಡಿಗೆ ಯಾವತ್ತು ಜಯ ಸಿಗುತ್ತೆ ಅನ್ನೋ ಕಾರಣಕ್ಕೆ ಇದೊಂದು ಉದಾಹರಣೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ವಿರುದ್ಧ ಒಬ್ಬ ಜನಸಾಮಾನ್ಯ ಕೂಡ ಹೋರಾಟ ಮಾಡಿ ಒಬ್ಬ ಭ್ರಷ್ಟ ಮುಖ್ಯಮಂತ್ರಿಗೆ ಶಿಕ್ಷೆ ಕೊಡಿಸ್ಬೋದು ಅನ್ನೋದಕ್ಕೆ ಇದೊಂದು ಪ್ರಕರಣ ಉದಾಹರಣೆಯಾಗಿದೆ. ಇದು ರಾಜ್ಯದ ಜನತೆ ಅರ್ಥ ಮಾಡ್ಕೋಬೇಕು. ನಾವು ಈ ದೇಶದ ನಾಗರಿಕರಾಗಿ ಈ ದೇಶದಲ್ಲಿ ಇಂಥ ಸಿದ್ದರಾಮಯ್ಯನವರಂಥ ಭ್ರಷ್ಟ ರಾಜಕಾರಣಿ ಮಾಡುವಂಥ ಅಕ್ರಮಗಳನ್ನ ಅನ್ಯಾಯಗಳನ್ನ ತಡಿಬೇಕು ಅಂತೇಳಿ ಮನವಿ ಮಾಡ್ಕೊಳ್ತೀನಿ. ಅವರು FIR ದಾಖಲು ಮಾಡಿದರೂ ಕೂಡ ಅವ್ರ ಮೇಲೆ ಕ್ರಮ ತಗೊಳ್ಳೋದಂತ ಖಚಿತ. ಯಾಕೆಂದರೆ ಅವರು ಪ್ರಾಮಾಣಿಕವಾಗಿ ನ್ಯಾಯಾಲಯದ ಆದೇಶಕ್ಕೆ ಪೂರಕವಾಗಿ ಮಾಡಿಲ್ಲ. ಸೊ ನಮ್ಮ ಒಂದು ಮಾತಿನ ಇದಕ್ಕೆ ಬಹುಶಃ ಮೇಲಧಿಕಾರಿಗಳ ಒತ್ತಡಕ್ಕೆ ಅವ್ರು ಒಳಗಾಗಿದ್ದಾರೆ. ಅದು ಇದುವರೆಗೂ ಅವ್ರಿಗೇನು ಕಾನೂನು ಬಾಹಿರವಾಗಿ ನಡ್ಕೊಂಡಿದ್ರೆ ಅದಕ್ಕೆ ಸಂಬಂಧಪಟ್ಟಾಗ ಅವ್ರು ಶಿಕ್ಷೆ ಕೊಡಿಸೋದು ಖಚಿತ. ಹೌದು ಸರ್, ಖಂಡಿತವಾಗ್ಲೂ ಹೋಗ್ತಾ ಇದ್ದೀವಿ. ಸೊ ಈ ಪ್ರಕರಣ CBIಗೆ ನಾವು ಕೊಡಿಸ್ತೀವಿ ಸರ್. ಖಂಡಿತವಲ್ಲ ಸರ್, ಈಗ ಪ್ರಾರಂಭಿಕ ಹಂತದಲ್ಲೇ ಒಂದು ಪ್ರಕರಣ ದಾಖಲು ಮಾಡೋದಕ್ಕೆ ಇವರು ಇಷ್ಟೊಂದು ಆಟ ಆಡಿದ್ರು ಅಂತಂದರೆ ಇವರು ನಿಜವಾಗ್ಲು ಮತ್ತು ಅದಕ್ಕಿಂತ ಮುಖ್ಯವಾಗಿ ಒಂದು ಮೊಬೈಲ್ ಫೋನ್ಗೆ ಎದುರುಕೊಳ್ಳಂಥ ಪೊಲೀಸ್ SP ಒಂದು ಮೊಬೈಲ್ ಫೋನ್ಗೆ ಎದುರುಕೊಳ್ಳ ವ್ಯಕ್ತಿ ನಿಜವಾಗ್ಲೂ ಒಬ್ಬ ಮುಖ್ಯಮಂತ್ರಿ ವಿರುದ್ಧ ತನಿಖೆ ಪ್ರಾಮಾಣಿಕ ತನಿಖೆ ಮಾಡಿ ಸತ್ಯನ ಎತ್ತಿಡಿದ್ರೆ ನಮಗೆ ಇಡೋಕ್ಕಾಗುತ್ತಾ ಹೇಳಿ? ಖಂಡಿತವಾಗ್ಲೂ ಇಲ್ಲ. ಹಾಗಾಗಿ ಈ ಪ್ರಕರಣ CBIಗೆ ಕೊಡಿಸೋದಂತ ಖಚಿತ. ನಾವು ಅಲ್ಲಿವರೆಗೂ ನಿರಂತರವಾಗಿ ಹೋರಾಟ ಮಾಡ್ತೀವಿ ಸರ್. ಖಂಡಿತವಾಗ್ಲ ಸರ್, ಈಗಾಗಲೇ ಇದು ಸ್ನೇಹಮಯಿ ಕೃಷ್ಣ ಅವರ ಮಾತು. ಈ ಒಂದು ವಿಚಾರದಲ್ಲಿ ಡಿಲೇ ಮಾಡಿದ್ದಾರೆ, FIR ಅನ್ನು ದಾಖಲಿಸೋದಕ್ಕೆ ವಿಳಂಬವನ್ನು ಮಾಡಿದ್ದಾರೆ, ಮತ್ತು ತಾನು ಮೊಬೈಲ್ ಫೋನನ್ನು ಹಿಡ್ಕೊಂಡು ಹೋದಾಗಲೂ ಕೂಡ ಅದನ್ನು ಹೊರಗಡೆ ಇಟ್ಟು ಬಾ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಹೀಗೆ ತನ್ನ ಮೊಬೈಲ್ಗೇ ಹೆದರ್ತಾ ಇರುವಂತಹ ಒಬ್ಬ SP ನಿಜಕ್ಕೂ ಕೂಡ ಕರ್ನಾಟಕದ ಮುಖ್ಯಮಂತ್ರಿಯನ್ನು ತನಿಖೆ ಮಾಡ್ತಾರಾ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಇಲ್ಲಿ ಸಿದ್ದರಾಮಯ್ಯನವರ ಮುಂದಿರುವಂತಹ ವಿಚಾರಗಳು ಏನೇನು ಅನ್ನೋದನ್ನು ನಾವು ನೋಡಲೇಬೇಕು. FIR ಬಳಿಕ ಮುಂದಿನ ಪ್ರಕ್ರಿಯೆಯನ್ನು ಈಗ ಅಧಿಕಾರಿಗಳು ಆರಂಭಿಸಲೇಬೇಕಾಗುತ್ತೆ. ಯಾಕಂದರೆ FIR ದಾಖಲಿಸಿ ಹಂಗೇ ಕೂರೋದಕ್ಕಂತಾಗೋದಿಲ್ಲ. ಈ ಪ್ರಕರಣಕ್ಕೆ ಸಂಬಂಧಪಟ್ಟರೆ 3 ತಿಂಗಳ ಡೆಡ್ಲೈನ್ ಕೊಟ್ಟಿದೆ ಕೋರ್ಟ್. ಆ 3 ತಿಂಗಳ ಒಳಗಡೆ ಪ್ರಕರಣದ ತನಿಖೆ ನಡೆಸಬೇಕು. ಸಿದ್ದರಾಮಯ್ಯ ಜೊತೆಗೆ ಪತ್ನಿ ಪಾರ್ವತಿಯವ್ರನ್ನು ಕೂಡ ವಿಚಾರಣೆ ನಡೆಸಲೇಬೇಕಾಗುತ್ತೆ. ಅವರ ಹೇಳಿಕೆಗಳನ್ನು ಕೂಡ ದಾಖಲಿಸ್ಕೊಳ್ಬೇಕಾಗುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಹಗರಣಕ್ಕೆ ಸಂಬಂಧಿಸಿದಂಥ ಅಧಿಕಾರಿಗಳಿಗೂ ಕೂಡ ನೋಟಿಸ್ ನೀಡಿ ಅವರಿಂದಲೂ ಕೂಡ ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ. ಹಾಗೆಯೇ ನಿಜಕ್ಕೂ ತನಿಖೆ ನಡೆಸುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಇಲ್ಲಿ ಯಾವ ಸ್ವರೂಪದಲ್ಲಿ ಒತ್ತಡವನ್ನು ಹೇರಿ ಈ ಜಮೀನು ಬರುವಂಗೆ ಆಗಿದೆ, ಯಾವ ಕಾರಣಕ್ಕಾಗಿ ಈ ಜಮೀನು ಡಿನೋಟಿಫಿಕೇಶನ್ ಆಗಿದೆ, ಯಾವ ಕಾರಣಕ್ಕಾಗಿ ಈ ಜಮೀನನ್ನು ನಂತರ ಮೂಡಾದ ಬದಲಿಗೆ ದೇವರಾಜು ಅವರ ಬಳಿಯಿಂದ ಮಲ್ಲಿಕಾರ್ಜುನ ಸ್ವಾಮಿಯವರು ಖರೀದಿ ಮಾಡಿದ್ದಾರೆ, ಎಲ್ಲ ಬಹಳಷ್ಟು ಕಡೆಯಲ್ಲಿ ಅದು ಸಾಗಿ ಬಂದಿದೆಯಲ್ಲ, ಆ ಸಾಗಿ ಬಂದಿರುವ ಒಂದೊಂದೇ ಹಾದಿಯನ್ನು ಕೂಡ ಈಗ ಹುಡುಕಬೇಕಾಗಿದೆ. Section 17A ಅಡಿಯಲ್ಲಿ ಈಗ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸ್ತಾರೆ. ಅಂದರೆ Section 17A ಅನ್ನುವಂಥದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಯಾಂಕ್ಷನ್ ಅನ್ನು ಪಡ್ಕೊಂಡು ನಂತರ ತನಿಖೆಯನ್ನು ನಡೆಸಬಹುದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಪ್ರಕಾರವಾಗಿ ಈಗ ತನಿಖೆ ಆಗುತ್ತೆ. ಮೂಡಾದಲ್ಲಿದ್ದಂತಹ KS IAS ಅಧಿಕಾರಿಗಳ ವಿಚಾರಣೆಯನ್ನು ಕೂಡ ನಡೆಸಲೇಬೇಕಾಗುತ್ತೆ. ಯಾಕಂದರೆ ಹೇಗೆ ಸಿದ್ದರಾಮಯ್ಯನವರ ಯಾವ ಒತ್ತಡದ ಕಾರಣಕ್ಕಾಗಿ ಇಲ್ಲಿ ಅವರು ಹೇಗೆ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ, ಯಾವ ಸ್ವರೂಪದಲ್ಲಿ ಈ ಒಂದು ಜಮೀನು ಡಿನೋಟಿಫಿಕೇಶನ್ ಆಗಿದೆ, ಹೇಗೆ ಅದು ಕನ್ವರ್ಷನ್ ಆಗಿದೆ, ಯಾವ ಸ್ವರೂಪದಲ್ಲಿ ಅದು ಮಲ್ಲಿಕಾರ್ಜುನ ಸ್ವಾಮಿಯವರ ಬಳಿ ಸೇರಿದೆ, ಅದಾದ ನಂತರ ಹೇಗೆ ಅದು ಪಾರ್ವತಿಯವರಿಗೆ ತಲುಪ್ತು, ಪಾರ್ವತಿಯವರು ಕಳಿಸಿರುವಂತಹ ಲೆಟರು, ಆ ಲೆಟರ್ನಲ್ಲಿರುವಂತಹ ವೈಟ್ನರ್ನ ನಂತರವೂ ಕೂಡ ಲೆಟರ್ಗೆ ಸಂಬಂಧಪಟ್ಟಂತೆ ಏನು ಮೂಡಾದಲ್ಲಿ ಸಿಕ್ಕಿರುವಂಥ ಒಪ್ಪಿಗೆ, ಇದೆಲ್ಲ ವಿಚಾರಗಳು ಕೂಡ ಒಂದೊಂದಾಗಿ ಬೆಳಕಿಗೆ ಬರಲೇಬೇಕಾಗುತ್ತೆ. ಇವತ್ತಲ್ಲ ನಾಳೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಥ ತನಿಖೆಯನ್ನು ಕೂಲಂಕಷವಾಗಿ ಮಾಡ್ತಾರೆ. ತನಿಖೆ ಮಾಡೋದಕ್ಕೆ ಸಕ್ಷಮ ಅಧಿಕಾರದ ಪ್ರಾಧಿಕಾರದ ಅನುಮತಿ ಕೂಡ ಅಗತ್ಯ ಇತ್ತು. ಆ ಒಂದು ಸಕ್ಷಮ ಪ್ರಾಧಿಕಾರ ಈಗಾಗಲೇ ಅಧಿಕಾರಿಗಳ ವಿಚಾರದಲ್ಲಿ ಅನುಮತಿಯನ್ನು ಪಡ್ಕೊಳ್ಬೇಕಾಗತ್ತೆ. ಅಂದರೆ ಇಲ್ಲಿ KS IAS ಅಧಿಕಾರಿಗಳ ವಿಚಾರದಲ್ಲಿ ಪ್ರಾಧಿಕಾರಕ್ಕೆ ಪತ್ರ ಬರೆದು ತನಿಖಾಧಿಕಾರಿಯವರು ಸಕ್ಷಮ ಪ್ರಾಧಿಕಾರದ ಒಂದು ಒಪ್ಪಿಗೆಯನ್ನು ಪಡ್ಕೊಂಡು ನಂತರ ತನಿಖೆಯನ್ನು ಮುಂದುವರಿಸಬೇಕಾಗತ್ತೆ. ಇಲ್ಲಿ ಮುಖ್ಯಮಂತ್ರಿಯವರ ವಿರುದ್ಧ ತನಿಖೆ ನಡೆಸೋದಕ್ಕೆ ಯಾವುದೇ ರೀತಿಯಾದಂತಹ ಅಡ್ಡಿ ಆತಂಕ ಇಲ್ಲ. ಈಗ ಅಧಿಕಾರಿಗಳಿಗೆ ಅವರಿಗೆ ಸಂಪೂರ್ಣವಾದಂಥ ಅವಕಾಶ ಇದೆ. ಆದರೆ ಪ್ರಾಧಿಕಾರಕ್ಕೆ ಪತ್ರ ಬರೆದು ಅಧಿಕಾರಿಗಳ ವಿರುದ್ಧದ ಏನು ಅವರನ್ನು ಕ್ವಶನ್ ಮಾಡಬೇಕಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ ಸಕ್ಷಮ ಪ್ರಾಧಿಕಾರದ ಅನುಮತಿಯನ್ನು ಪಡ್ಕೊಳ್ಬೇಕು. ಆದರೆ ಪ್ರಾಧಿಕಾರ ಅನುಮತಿ ಕೊಡುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದ್ದೇ ಇದೆ. ಈ ಒಂದು ಪ್ರಕರಣದಲ್ಲಿ ಇಮಿಡಿಯೇಟ್ ಆಗಿ ಸರ್ಕಾರ ಅನುಮತಿಯನ್ನು ಕೊಡಿಸುತ್ತಾ ಅಷ್ಟು ಸುಲಭವಾಗಿ? ಅದು ಬಹಳ ಮುಖ್ಯವಾದಂತಹ ವಿಚಾರ ಆಗುತ್ತೆ. ಒಂದು ವೇಳೆ ಸರ್ಕಾರ ಅನುಮತಿಯನ್ನು ಕೊಡದೇ ಹೋದರೆ ಇದು ಮತ್ತಷ್ಟು ಕಾಲ ಹರಣ ಮಾಡದಂಗೆ ಆಗಬಹುದು. ಆದರೆ ಆಗಲೂ ಕೂಡ ಅಫ್ಕೋರ್ಸ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರುದಾರರಿಗೆ ಮತ್ತು ಅವಕಾಶಗಳಿದ್ದಾವೆ. ಮ್ಯಾಜಿಸ್ಟ್ರೇಟ್ ಕುರಿತವಾಗಿ ಮತ್ತೆ ಅದಕ್ಕೆ ಅನುಮತಿಯನ್ನು ಪಡ್ಕೊಳ್ಬೋದು. ಸರ್ಕಾರವು ಕೂಡ ಬಹಳ ಹಠ ಹಿಡಿದು ಕುಳಿತುಕೊಂಡ್ರೆ ಇವರು ಏನನ್ನೋ ಮುಚ್ಚಿಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಅನ್ನೋದು ಮತ್ತಷ್ಟು ದೊಡ್ಡದಾಗತ್ತೆ ವಿಚಾರ. ಯಾಕೆಂದರೆ ಇಂತಹ ವಿಚಾರಗಳನ್ನು ಬಚ್ಚಿಟ್ಟಷ್ಟು ಕೂಡ ಅದರ ಬಗ್ಗೆ ಬರುವಂತಹ ಗುಮಾನಿ ಜಾಸ್ತಿ ಆಗ್ತಾ ಹೋಗುತ್ತೆ.
ಬಚ್ಚಿಟ್ಟಷ್ಟು ಅದು ಸುಡುವಂತಹ ಪ್ರಮಾಣ ಜಾಸ್ತಿ ಆಗುತ್ತೆ. ಒಮ್ಮೊಮ್ಮೆ ಅನುಮತಿ ಕೊಡೋದಕ್ಕೆ ತಡ ಕೂಡ ಮಾಡುವಂತಹ ಸಾಧ್ಯತೆ ಇರುತ್ತೆ. ಸಹಜವಾಗಿಯೇ ನಡೆಯುವಂತಹ ಪ್ರಕ್ರಿಯೆಗಳಿವು. ಒಂದು ಸ್ವಲ್ಪ ಡಿಲೇ ಮಾಡುವಂತಹ ಡಿಲೇ ಟ್ಯಾಕ್ಟಿಕ್ಸ್ ಅನ್ನ ಇಲ್ಲಿ ಬಳಕೆ ಮಾಡಲೂಬಹುದು. ಆದರೆ ಇಲ್ಲಿ 3 ತಿಂಗಳಲ್ಲಿ ತನಿಖೆಯನ್ನು ನಡೆಸಿ ವರದಿಯನ್ನು ನೀಡಲೇಬೇಕಾಗಿದೆ. ಅದು ಡೆಡ್ ಲೈನ್, ಕೋರ್ಟ್ ಕೊಟ್ಟಿರುವಂತಹ ಡೆಡ್ ಲೈನ್. 3 ತಿಂಗಳಲ್ಲಿ ತನಿಖೆ ನಡೆಸಿ ವರದಿಯನ್ನು ಕೊಡಿ ಅನ್ನುವಂತಹ ಡೆಡ್ ಲೈನ್ ಅನ್ನು ಕೊಟ್ಟಿದೆ. ಹೀಗಾಗಿ ಮುಖ್ಯಮಂತ್ರಿಯವರು ಸಹಕರಿಸಬೇಕು, ಅವರ ಪತ್ನಿಯವರು ಸಹಕರಿಸಬೇಕು, ಹಾಗೇನೆ ಅವರ ಬಾಮೈದನೂ ಸಹಕರಿಸಬೇಕು, ಯಾವ ಮೂಲ ಜಮೀನುದಾರನೂ ಸಹಕರಿಸಬೇಕು, ಜೊತೆಗೆ ಅಧಿಕಾರಿಗಳು ಕೂಡ ಇದಕ್ಕೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಇನ್ನು ಇಲ್ಲಿ ಯಾವ್ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ ಅನ್ನೋ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ CRPC 156(3) ಅಡಿಯಲ್ಲಿ FIR ದಾಖಲಿಸುವುದಕ್ಕೆ ಸೂಚನೆಯನ್ನು ಕೋರ್ಟ್ ನೀಡಿತ್ತು. ಇದು ಕೋರ್ಟ್ ನೀಡುವಂತಹ ಅನುಮತಿಯ ಸೆಕ್ಷನ್ ಇದು. CRPC 156(3) ಅಂತ ಹೇಳುವಂಥದ್ದು. ಇದರ ಅಡಿಯಲ್ಲಿ FIR ಅನ್ನು ದಾಖಲು ಮಾಡಿಕೊಳ್ಳಲಾಗುತ್ತೆ. ಇಲ್ಲಿ ಬಹಳ ಮುಖ್ಯವಾಗಿ ಮುಖ್ಯಮಂತ್ರಿಯವರ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣಗಳು IPC ಸೆಕ್ಷನ್ಗಳಲ್ಲಿ 120B ಕ್ರಿಮಿನಲ್ ಪಿತೂರಿಯನ್ನು ನಡೆಸಿದ್ದಾರೆ ಅಂತೇಳಿ. ಅಂದರೆ ಈ ಜಮೀನನ್ನು ಪಡ್ಕೊಳ್ಳೋದಕ್ಕೆ ಕ್ರಿಮಿನಲ್ ಪಿತೂರಿ, ಅಪರಾಧಿಕವಾಗಿರುವಂತಹ ಒಳಸಂಚನ್ನು ಹೊಂದಿದ್ರು. ಅಪರಾಧ ಎಸಗುವಂತಹ ಒಳಸಂಚು, ಅಂದರೆ ಆ ಒಂದು ಇಂಟೆನ್ಷನ್ ಇಟ್ಕೊಂಡು ಮಾಡಿದ್ದಾರೆ ಅಂತೇಳಿ. 166 IPC ಕಾನೂನನ್ನು ಉಲ್ಲಂಘನೆ ಮಾಡಿದ್ದಾರೆ. ಇಲ್ಲಿ ಏನು ಕಾನೂನು ಇದೆಯೋ ಅದರ ಉಲ್ಲಂಘನೆಯ ಮೂಲಕವಾಗಿ ಈ ಜಮೀನು ಅವರಿಗೆ ಬಂದಿದೆ ಅಂತ ಹೇಳಿ. 403 ಆಸ್ತಿಯ ದುರುಪಯೋಗವನ್ನು ಮಾಡ್ಕೊಂಡಿದ್ದಾರೆ. ಇಲ್ಲಿರುವಂತಹ ಆಸ್ತಿಯನ್ನು ದುರುಪಯೋಗ ಪಡಿಸ್ಕೊಳ್ಳುವಂತಹ ಅದರ ಮೂಲಕವಾಗಿ ಲಾಭವನ್ನು ಮಾಡಿಕೊಳ್ಳುವಂತಹ ಕೆಲಸವನ್ನು ಮಾಡಿದ್ದಾರೆ. 406 ಅಪರಾಧಿಕ ವಿಶ್ವಾಸದ್ರೋಹ, ಇದಕ್ಕೆ 3 ವರ್ಷ ಜೈಲು ಅಥವಾ ದಂಡ ವಿಧಿಸುವಂತಹ ಅವಕಾಶ ಇರುವಂತಹ ಸೆಕ್ಷನ್ ಇದು. ಅಪರಾಧಿಕ ವಿಶ್ವಾಸದ್ರೋಹ, ಕ್ರಿಮಿನಲ್ ಇಂಟೆನ್ಷನ್ ಇಟ್ಕೊಂಡಿರುವಂತಹ ವಿಶ್ವಾಸದ್ರೋಹವನ್ನು ಎಸಗಿದ್ದಾರೆ ಅಂತ ಹೇಳಿ. 420 ಈ ಪ್ರಕರಣವು ಕೂಡ ದಾಖಲಾಗಿದೆ ಮುಖ್ಯಮಂತ್ರಿಯವರ ವಿರುದ್ಧ. 420 ಸೆಕ್ಷನ್ ಅನ್ನು ಕೂಡ ಹಾಕಲಾಗಿದೆ. ಕ್ರಿಮಿನಲ್ ವಂಚನೆಯನ್ನು ಎದುರಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಅಂತೇಳಿ. ಇನ್ನು 426 ಕಿಡಿಗೇಡಿತನ, 3 ತಿಂಗಳು ಶಿಕ್ಷೆ ಅಥವಾ ದಂಡವನ್ನು ವಿಧಿಸುವಂತಹ ಸೆಕ್ಷನ್ ಇದು. ಈ ಒಂದು ಸೆಕ್ಷನ್ ಅನ್ನು ಕೂಡ ಇದರಲ್ಲಿ ಅಳವಡಿಕೆ ಮಾಡಲಾಗಿದೆ. 465 ನಕಲಿ ದಾಖಲೆಗಳ ಸೃಷ್ಟಿಯನ್ನು ಮಾಡಲಾಗಿದೆ ಅಂತ ಹೇಳಿ. ಅಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿನೋಟಿಫಿಕೇಷನ್ ಆಗಿ ನಂತರ ಖರೀದಿ ಇದೆಯಲ್ಲ, ಈ ಹಂತದಲ್ಲಿ ನಕಲಿ ದಾಖಲೆಗಳ ಸೃಷ್ಟಿಯಾಗಿದೆ ಅಂತೇಳಿ. ಇನ್ನು 468 ವಂಚನೆ ಉದ್ದೇಶದಿಂದ ದಾಖಲೆಯನ್ನು ಸೃಷ್ಟಿಸಿರುವಂಥದ್ದು, ಇದಕ್ಕೆ 5 ವರ್ಷದ ಜೈಲು ಮತ್ತು ದಂಡ ವಿಧಿಸುವಂಥ ಅವಕಾಶ ಇದೆ. ವಂಚನೆಯ ಉದ್ದೇಶದಿಂದಲೇ ಈ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ, ಇಂತಹ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಅನ್ನುವಂತಹ ಆರೋಪ. 340 ಅಂದರೆ ಅಕ್ರಮ ಎಸಗೋದಕ್ಕೆ ಒತ್ತಡ ಹೇರುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಈ ವಿಚಾರದಲ್ಲಿ ಅಂತೇಳಿ. ಹಾಗೆಯೇ 351 ಭಯ ಸೃಷ್ಟಿಸುವುದಕ್ಕೆ ಬೇಕಾಗಿ ಬೆದರಿಕೆಯನ್ನು ಹಾಕಿದ್ದಾರೆ ಅನ್ನುವಂತಹ ಪ್ರಕರಣವನ್ನು ಕೂಡ ಇಲ್ಲಿ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ IPC ಸೆಕ್ಷನ್ಗಳಲ್ಲಿ ಆಗಿದೆ. ಇದಲ್ಲದೇ PC ಆ್ಯಕ್ಟ್ನ ಅಡಿಯಲ್ಲೂ ಕೂಡ 9 ಮತ್ತು 13 PC ಆ್ಯಕ್ಟ್ನ 9 ಮತ್ತು 13ನೇ ಸೆಕ್ಷನ್ಗಳ ಅಡಿಯಲ್ಲೂ ಕೂಡ ಪ್ರಕರಣವನ್ನು ದಾಖಲಿಸ್ಕೊಳ್ಬೇಕು ಅಂತಲೇ ಈಗಾಗಲೇ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಯವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. CM ಏನು ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ರಾಜೀನಾಮೆ ತಪ್ಪು ಮಾಡಿದ್ರಲ್ವೇನ್ರಿ ರಾಜೀನಾಮೆ ಕೊಡೋದು? ತಪ್ಪೇ ಮಾಡಿಲ್ಲ ಅಂತ ನಾವು ಹೇಳ್ತಾ ಇರೋದು ರಾಜೀನಾಮೆ ಕೊಡೋದು. ಈಗ ಅವ್ರ ಪಕ್ಷದ ಸರ್ಕಾರಗಳಿರೋ ಕಡೆ ಅವ್ರ ಮುಖ್ಯಮಂತ್ರಿ ಆಗಿರೋ ಗೋದ್ರಾ ಇನ್ಸಿಡೆಂಟ್ ನಡೀತಲ್ಲ, ಆಗ ರಾಜೀನಾಮೆ ಕೊಟ್ಟಿದ್ರ? ಎಷ್ಟು ಜನ ಸತ್ತೋದ್ರು ಆಗ ಗೋದ್ರಾ ಇನ್ಸಿಡೆಂಟ್ ನಲ್ಲಿ? ಆಗ ರಾಜೀನಾಮೆ ಕೊಟ್ರ ಇವರು? ಬಟ್ BJPಯವ್ರಿಗೆ ಯಾವ ನೈತಿಕತೆ ಇದೆ? ಅನೇಕ ತಪ್ಪುಗಳು ಮಾಡಿರೋರು ಅವರು ಅಧಿಕಾರದಲ್ಲಿರುವಾಗ ಅವರಲ್ಲಿ ಯಾವನಾರು ಒಬ್ಬ ಭ್ರಷ್ಟಾಚಾರ ಮಾಡದೇ ಇರ್ತಕ್ಕಂಥ ಒಂದು ತೋರಿಸ್ಲಿ ನೋಡೋಣ. ಹಾ, ಹೇಳ್ತೀನಿ ಅಂತ ಹೇಳಿದ್ದೀನಿ, ಅದಕ್ಕೆ ಸನ್ಮಾನ ಮಾಡ್ತೀನಿ, ಅವ್ರು ತೋರಿಸ್ಲಿ. ಅವ್ರು ಇಲ್ಲ, ನಾವೇನು ಹೇಳಿಲ್ಲ ಬರ್ರಿ ಅಂತ. ಅವರಾಗಿ ವಾಲಂಟಿಯರ್ ಆಗಿ ಬಂದಿದ್ದಾರೆ, ವಾಲಂಟಿಯರ್ ಆಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದು ಜನರ ಆಶೀರ್ವಾದ ನಮ್ಮ ಮೇಲೆ ಇದೆಯಲ್ಲ. ನಾವು 136 ಜನ ಗೆದ್ದಿರೋದು. ಕುಮಾರಸ್ವಾಮಿ ಯಾರ ಸರ್ಕಾರದಲ್ಲಿ ಇರೋದು? ಮಂತ್ರಿಯಾಗಿರೋದು ಯಾರ ಸರ್ಕಾರದಲ್ಲಿ? ಅವ್ರ ಮೇಲೆ ಬೈಲ್ ಮೇಲೆ ಇದಾರಲ್ಲ ಅವರು, FIR ಆಗಿ. ಅವ್ರು ಯಾಕೆ ರಾಜೀನಾಮೆ ಕೊಟ್ಟಿಲ್ಲ? ಮುಚ್ಚಿರಲಿಲ್ಲ ನಾವು. ಅವರೇ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ಏನ್ ಮಾಡಿದ್ರು? ಹಾಗಾದ್ರೆ ಅನೇಕ BJP ಸರ್ಕಾರಗಳಿದ್ದಾವಲ್ಲ, ಅಲ್ಲಿ ACB ಇದೆಯಲ್ಲ. ಈ ಡಬಲ್ ಸ್ಟ್ಯಾಂಡರ್ಡ್ ಯಾಕಪ್ಪ? ಅನೇಕ ರಾಜ್ಯಗಳಲ್ಲಿ BJP
ಪಕ್ಷ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಎಸಿಬಿ ಇದೆ. ಸಿದ್ದರಾಮಯ್ಯನವರ ವಿರುದ್ಧ ಇವತ್ತು ಎಫ್ಐಆರ್ ದಾಖಲಾಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಯವರು ಇವತ್ತು ಮೈಸೂರಿಗೆ ಹೋಗಿದ್ರು. ಆದರೆ ಮೈಸೂರು ಏರ್ಪೋರ್ಟ್ನ ಬಳಿಯಲ್ಲಿ ಸಿದ್ದರಾಮಯ್ಯನವರು ಇದೇ ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿ ಮೈಸೂರಿಗೆ ಬರ್ತಾ ಇದ್ದಾರೇನೋ ಅನ್ನುವಂತಹ ವಾತಾವರಣ ನಿರ್ಮಾಣ ಆಗಿತ್ತು. ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅವರ ಬೆಂಬಲಿಗರು ಬಂದಿದ್ದರು. ಅದರಲ್ಲೂ ಏನು ಜನಪದ ಕಲಾ ತಂಡಗಳನ್ನು ಕೂಡ ಅಲ್ಲಿಗೆ ತೆಗೆದುಕೊಂಡು ಬಂದಿದ್ದರು. ಜನಪದ ಕಲಾ ತಂಡಗಳವರ ನೃತ್ಯ ಇತ್ತು, ವೀರಗಾಸೆ ನೃತ್ಯ, ಇವನ್ನೆಲ್ಲವನ್ನು ಕೂಡ ಮಾಡ್ತಾ ಇದ್ರು. ಆ ಲೆವೆಲ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ಜೈಕಾರ ಹಾಕಿ ಅವ್ರನ್ನ ಮೈಸೂರಿಗೆ ಇವತ್ತು ವೆಲ್ಕಮ್ ಮಾಡಿಕೊಳ್ಳಲಾಗಿದೆ. ಅಂದರೆ ಮತ್ತೆ ತವರು ಮನೆಯ ಕಡೆಗೆ ಬಂದಂತಹ ನಾಯಕನನ್ನು ಬಹಳ ಆತ್ಮೀಯವಾಗಿ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ಎಲ್ಲೋ ಒಂದು ಕಡೆಯಲ್ಲಿ ಮುಖ್ಯಮಂತ್ರಿಯವರು ಇಂತಹ ಒಂದು ಕ್ರಿಮಿನಲ್ ಮೊಕದ್ದಮೆಯನ್ನು ಎದುರಿಸಬೇಕಾದಂಥ ಸಂದರ್ಭ ಬಂದಿದೆ. ಈ ಸಂದರ್ಭದಲ್ಲಿ ಅವರ ನೈತಿಕ ಬೆಂಬಲಕ್ಕೆ ನಾವಿದ್ದೀವಿ ಅನ್ನೋದನ್ನು ತೋರಿಸುವಂತಹ ಕೆಲಸವನ್ನು ಅವರ ಬೆಂಬಲಿಗರು ಮಾಡಿದ್ದಾರೆ, ಮೈಸೂರಿನಲ್ಲಿ ಮಾಡಿದ್ದಾರೆ. ಮೂಡಾಧ್ಯಕ್ಷ ಮರೀಗೌಡರನ್ನ ಘೇರಾವ್ ಹಾಕಿದ್ದಾರೆ. ಇದು ಬಿಜೆಪಿಯವರು ಹಾಕಿದ್ದಲ್ಲ, ಕಾಂಗ್ರೆಸ್ನವರೇ ಹಾಕಿರುವಂಥದ್ದು. ಘೇರಾವ್ ಹಾಕಿರುವಂತಹ ಅವರು ಮರಿಯನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಇಲ್ಲಿ ಮರೀಗೌಡರನ್ನ ಟಾರ್ಗೆಟ್ ಮಾಡಿ ವಾಪಸ್ ಕಳಿಸಿದ್ದಾರೆ. ಯಾವ ಕಾರಣಕ್ಕಾಗಿಯೂ ಕೂಡ ನೀವು ಏರ್ಪೋರ್ಟ್ಗೆ ಬರಬೇಡಿ, ಮುಖ್ಯಮಂತ್ರಿಗಳ ಸ್ವಾಗತಕ್ಕೆ ನಿಮ್ಮ ಅವಶ್ಯಕತೆ ಇಲ್ಲ ಅಂತೇಳಿ ಕಾರಣ ಇದೆ. ಯಾಕಂದ್ರೆ ಈ ವ್ಯಕ್ತಿ ಮರೀಗೌಡ ಸಿದ್ದರಾಮಯ್ಯನವರ ಜೊತೆಗೇನೇ ಸದಾಕಾಲ ಇರುವಂತಹ ವ್ಯಕ್ತಿ. ಮೈಸೂರು ಏರ್ಪೋರ್ಟ್ನಲ್ಲಿ ಬಹುಶಃ ನಿಮಗೆಲ್ಲರೂ ಕೂಡ ನೆನಪಿರಬಹುದು, ಪ್ರತಿ ಬಾರಿಯೂ ಕೂಡ ನೀವು ಟಿವಿಯಲ್ಲಿ ಸಿದ್ದರಾಮಯ್ಯನವರು ಮೈಸೂರಿಗೆ ಬಂದು ನಿಂತು ಅಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಕಾಣುವಂತಹ ಮುಖಗಳಲ್ಲಿ ಅವರ ಹಿಂದ್ಗಡೆ ಸರಿಯಾಗಿ ಅವರ ಹಿಂದ್ಗಡೆ ಕಾಣುವಂತಹ ಮುಖ ಅಂತ ಹೇಳಿದ್ರೆ ಅದು ಮರೀಗೌಡರ ಮುಖ. ಸಿದ್ದರಾಮಯ್ಯನವರ ಮುಖ ಸ್ಪಷ್ಟವಾಗಿ ಕಾಣುತ್ತೋ ಇಲ್ಲ ಗೊತ್ತಿಲ್ಲ, ಆದರೆ ಮರೀಗೌಡರ ಮುಖ ಮಾತ್ರ ಸ್ಪಷ್ಟವಾಗಿ ಕಾಣುವಷ್ಟು ರೀತಿಯಲ್ಲಿ ಮರೀಗೌಡರು ಸಿದ್ದರಾಮಯ್ಯನವರ ಹಿಂದೆ ನಿಲ್ತಾ ಇರ್ತಿದ್ರು. ಆದರೆ ಈ ಒಂದು ಮುಡಾ ಹಗರಣ ಇದೆಯಲ್ಲ, ಇದು ಸಂಪೂರ್ಣವಾಗಿ ಬಯಲಾಗೋದಕ್ಕೆ ಕಾರಣ ಇದೇ ಮರೀಗೌಡರು ಆರಂಭದಲ್ಲಿ ಬರೆದಂತಹ ಒಂದು ಪತ್ರ. ಮುಡಾದಲ್ಲಿ ಬಹಳ ದೊಡ್ಡ ಹಗರಣ ನಡೆದಿದೆ, ಸುಮಾರು 4,000 ಕೋಟಿ ರೂಪಾಯಿಯಷ್ಟು ಹಗರಣ ನಡೆದಿದೆ ಅನ್ನುವಂತಹ ಆರೋಪವನ್ನು ಮಾಡಿದ್ದು ಇದೇ ಮರೀಗೌಡರು. ಈ ಮರೀಗೌಡರು ಪತ್ರವನ್ನು ಬರೆದ ಮೂಲಕವಾಗಿ ಸಿದ್ದರಾಮಯ್ಯನವರ ಪತ್ನಿ ಹೆಸರಿಗೆ ಬಂದಂತಹ 14 ಸೈಟ್ಗಳ ಪ್ರಕರಣವು ಕೂಡ ಬಯಲಾಯಿತು. ಅಲ್ಲಿಂದ ನಂತರವೇ ಇವೆಲ್ಲವೂ ಕೂಡ ಬಯಲಾಗಿರುವಂಥದ್ದು. ಈ ಕಾರಣಕ್ಕಾಗಿಯೇ ಮರೀಗೌಡರ ವಿರುದ್ಧ ಇವತ್ತು ಕಾಂಗ್ರೆಸ್ನ ಕಾರ್ಯಕರ್ತರ, ವಿಶೇಷವಾಗಿ ಸಿದ್ದರಾಮಯ್ಯನವರ ಬೆಂಬಲಿಗರ ಆಕ್ರೋಶ ಇಲ್ಲಿ ವ್ಯಕ್ತವಾಗಿದೆ. ಈ ಮರೀಗೌಡ ಕೂಡ ಸಿದ್ದರಾಮಯ್ಯನವರ ಬೆಂಬಲಿಗರೇ. ಅದೇ ಕಾರಣಕ್ಕಾಗಿ ನೋಡಿ, ಹೇಗೆ ಬೆಂಗಳೂರಿಗೆ BDA ಇರುತ್ತೋ ಹಾಗೆಯೇ ಮೈಸೂರಿನಲ್ಲಿ ಮೂಡ ಇದೆ. ಆ ಮೂಡಗೆ ಅಧ್ಯಕ್ಷ ಸ್ಥಾನದಲ್ಲಿ ಮರೀಗೌಡರನ್ನ ಸಿದ್ದರಾಮಯ್ಯನವರೇ ಕೂರಿಸಿರುವಂಥದ್ದು. ಇಂತಹ ಮರೀಗೌಡರನ್ನ ಇವತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಸಿದ್ದರಾಮಯ್ಯನವರ ಬೆಂಬಲಿಗರೇ ಘೇರಾವ್ ಹಾಕಿ ವಾಪಸ್ ಕಳಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಏರ್ಪೋರ್ಟ್ನಿಂದ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.